हाय फ्रेंड्स, वेलकम बैक टू माय चैनल। हेंगंदरे एल्लरू आरामंदिर, नानू आरामंदे नोड्रि। इवत्तु बेळग्गेने व्लॉग स्टार्ट माडिनि। इल्ली ओंद स्वल्प टेरेस मेले बंदिनि, अक्की तोळेदिद्दे, अक्की हिट्टु खाली आगित्तु, अदन्न ओणगिसबेकु अंत हेळि। इवत्तु मने हिंदे हाकल्ल, बेग ओणगंगिल्ल अंत हेळि। ईग बेळग्गे आगुत्तल्ल, बिसिलु चेन्नागि बंदैते आल्रेडि। ಈಗ ಒಣ ಹಾಕೋದ್ರೆ ಸಾಯಂಕಾಲದಷ್ಟೊತ್ತಿ ಚೆನ್ನಾಗಿ ಒಣಗ್ತೋ, ಮತ್ತು ಇವತ್ತು ಗಿರಣಿ ಕೊಟ್ಟು ಕಳಿಸ್ಬೋದು. ಸ್ನಾನದ ಏನಾಗಿಲ್ಲ, ಮಾಯಿಶ್ಚರೈಸರ್ ಹಚ್ಕೊಂಡು ಬಂದಿನಿ. ಮತ್ತು ನಮ್ಮಕ್ಕ ಪಲಾವ್ ಮಾಡಕತ್ತಿದ್ದ ತಿಂಡಿಗೆ, ಸೊ ನಾನು ಒಣಕ್ಕೆ ಬರ್ತೀನಿ ಅಂತೇಳಿ ಬಂದೆ. ಹಂಗೆ ನನಗೆ ಸ್ಟೆಪ್ಸ್ ಹತ್ತಿದ್ರೆ ಏನು ತ್ರಾಸ ಆಗಂಗಿಲ್ಲ, ಒಂದು ಸ್ವಲ್ಪ ಹತ್ತುತ್ತಾ ಇರಬೇಕು. ಸ್ಲೋ ಆಗಿ ಸ್ಟೆಪ್ಸ್ ಹತ್ತಿದ್ರೆ ಏನೂ ಆಗಂಗಿಲ್ಲ, ತ್ರಾಸ ಏನು ಆಗಂಗಿಲ್ಲ, ಇನ್ನೂ ಒಳ್ಳೆಯದಾಗ್ತೈತಿ. ನಾವು ಸ್ಲೋ ಆಗಿ ಈ ಥರ ಸ್ಟೆಪ್ಸ್ ಹತ್ತೋದು, ವಾಕ್ ಮಾಡೋದು, ಮತ್ತು ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದು ಇದ್ದರೆ ನಾವು ಆರಾಮಾಗಿರ್ತೇವೆ, ಮತ್ತು ಬೋನ್ಸ್ ಕೂಡ ಸ್ಟ್ರಾಂಗ್ ಇರ್ತವೆ. ಯಾವಾಗಲೂ ನಾವೇನು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು, ಆವಾಗಲೂ ಎಲ್ಲ ಕರೆಕ್ಟಾಗಿರ್ತೈತೆ ಹೆಲ್ತ್. ಮತ್ತು ಪ್ರೆಗ್ನೆನ್ಸಿ ಒಳಗೆ ಏನಾದರೂ ಈ ಥರ ಕೆಲಸ ಮಾಡಿದ್ರೆ ಏನಾದರೂ ತಪ್ಪ, ಮತ್ತು ಏನಾದರೂ ಎಡವಟ್ಟಾಗ್ಬಿಟ್ರೆ ಅಂದರೆ ತೊಂದರೆ ಆಗಿಬಿಟ್ರೆ ಅಂತ ಅನ್ಕೋಬೇಡ್ರಿ, ಭಯ ಪಡಬೇಡ್ರಿ. ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೇವೆ ಅಷ್ಟು ನಮಗೂ ಒಳ್ಳೆಯದು, ಬೇಬಿಗೂ ಒಳ್ಳೆಯದು. ಈಗ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಂತೇಳ್ರಿ ನಮ್ಮ ಟೆರೆಸ್ ಹೆಂಗೈತಿ ಅಂಥೇಳಿ. ಇಲ್ಲಿ ನಾನು ಹಪ್ಪಳ, ಸಂಡಿಗೆ, ಮತ್ತು ಅಕ್ಕಿ, ಜೋಳ ತೊಳೆದಾಗೆಲ್ಲ ಪ್ರತಿ ಸರಿ ಇಲ್ಲೇ ಬಂದು ಒಣಕ್ಕೆ ಹೋಗ್ತಿದ್ದೆ. ಇವಾಗಲೇ ನಾನು ಅಲ್ಲೇ ಹಿಂದ್ಗಡೆ ಚೆನ್ನಾಗಿ ಬಿಸಿಲು ಬರ್ತೈತೆ ಅಂತೇಳಿ ಅಲ್ಲೇ ಒಣ ಹಾಕ್ತೇನೆ. ಈಗ ಇಲ್ಲಿ ಅಕ್ಕಿ ಒಣ ಹಾಕೇನೆ ನಾನು. ಇಲ್ಲಿ ಮೇಲ್ಗಡೆ ಚೆನ್ನಾಗಿ ಬಿಸಿಲು ಬರ್ತೈತಲ್ಲ, ಹಂಗೆ ಬೇಗ ಒಣಗಿಬಿಡ್ತಾವೆ, ಒಂದು 2 ತಾಸು ಅಷ್ಟೊತ್ತಿಗೇನ. ಹಂಗೆ ಇಲ್ಲೇ ಸೋಲಾರ್ ಕೂಡ ಐತಿ, ಬಿಸಿಲು ಚೆನ್ನಾಗಿರ್ತೈತಲ್ಲ, ಈಗ ಸೋಲಾರ್ ನೀರು ಚೆನ್ನಾಗಿ ಬರ್ತವೆ. ಸೊ ಹಂಗೆ ನೋಡ್ರಿ, ಸ್ಕೂಲ್ ಕ್ಯಾಂಪಸ್, ಇದು ಕ್ವಾರ್ಟ್ರಸ್, ಅದು ಸ್ಕೂಲ್ ಬಿಲ್ಡಿಂಗು. ಇವೆಲ್ಲ ಹಾಸ್ಟೆಲ್ಲು, ಮತ್ತು ಡೈನಿಂಗ್ ಹಾಲು, ಮತ್ತು ಇದು ಲೇಡೀಸ್ ಹಾಸ್ಟೆಲ್ ಇಲ್ಲಿ ಕಾಣಿಸ್ತಿರೋದು ನೋಡ್ರಿ. ಇದು ಟೆರೆಸ್ ಉದ್ದ ಜಾಸ್ತಿ ಐತಲ್ಲ, ಇಲ್ಲಿ ಆರಾಮಾಗಿ ವಾಕ್ ಮಾಡ್ಬೋದು. ಈವ್ನಿಂಗ್ ಫಸ್ಟೆಲ್ಲ ಬರ್ತಿದ್ವಿ, ಇವಾಗ ಬಿಟ್ಬಿಟ್ಟು ಮೇಲೆ ಬರೋದು. ಇದು ನೋಡ್ರಿ ಬ್ಯಾಕ್ ಸೈಡ್, ಈ ಥರ ಎಲ್ಲ ಫಸ್ಟ್ ಫಾರ್ ಗುಡ್ಡ ಇದೆ. ಆ್ಯಕ್ಚುಲಿ ಕಸ ಮರಗಳು ಜಾಸ್ತಿ ಅದಾವೆ, ಮತ್ತು ಇಲ್ಲೊಂದು ಸಣ್ಣ ಹೊಂಡ ಥರ ಐತಿ, ಅದು ಅಲ್ಲಿ ನೀರು ಚೆನ್ನಾಗಿರ್ತವೆ ಅಂತ ಬಟ್ಟೆ ಕೂಡ ವಾಶ್ ಮಾಡ್ತಾರೆ ಜನ. ಇಲ್ಲಿ ನೋಡ್ಬೋದು ನಮ್ಮ ಹಿತ್ತಲ ಕಡೆ ನಿನ್ನೆ ಎಲ್ಲ ಕಸ ಎಲ್ಲ ಒಂದು ಕಡೆ ಹಾಕಿ ಬೆಂಕಿ ಹಚ್ಚಿ ಎಲ್ಲ ಸುಟ್ಬಿಟ್ಟಾರೆ, ಕ್ಲೀನ್ ಆಗೈತಿ. ಈಗ ಅಕ್ಕಿ ಎಲ್ಲ ಒಣ ಹಾಕಿ ಬಂದಾಯಿತು, ಮತ್ತು ಬ್ರೇಕ್ಫಾಸ್ಟಿಗೆ ಇವತ್ತು ಪಲಾವ್ ಮಾಡಕತ್ತೀವಿ. ನಾವು ಯಾವ ಥರ ಪಲಾವ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ತರಕಾರಿನ ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ ಮತ್ತು ಬಟಾಣಿನ, ಬಟಾಣಿ ಬೇಯಿಸಿ ಇಟ್ಕೊಂಡಿನಿ, ಹಸಿ ಬಟಾಣಿ ಇದ್ದಿಲ್ಲ, ಹಾಗಾಗಿ ಒಣ ಬಟಾಣಿನ ನೆನೆಸಿ ಬೇಯಿಸಿದ್ದೇನೆ ಬಟಾಣಿನ. ಮತ್ತು ಅದು ಪಲಾವಲ್ಲಿ ನೀಟಾಗಿ ಬೇಯಲ್ಲ ಅಂಥೇಳಿ ಇಲ್ಲಿ ಒಂದು ಸ್ವಲ್ಪ ಸಬ್ಬಸ್ಗಿ ಸೊಪ್ಪು, ಮತ್ತು ರುಬ್ಬದಿಗೆ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಡಿ ಮಾಡೀವಿ. ಹಂಗೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಮತ್ತು ಶುಂಠಿ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಗೆ ಇದಕ್ಕೇ ಇವಾಗ ಮಸಾಲೆ ಐಟಮ್ಸು ಹಾಕಬೇಕು. ಏಲಕ್ಕಿ, ಚಕ್ಕೆ, ಲವಂಗ, ಮತ್ತು ಒಂದು ಸ್ವಲ್ಪ ಕಾಳುಮೆಣಸು ಹಾಕಬೇಕು. ಮತ್ತು ಪಲಾವ್ ಎಲೆ, ಮತ್ತು ಒಂದು ಸ್ವಲ್ಪ ಚಕ್ಕೆನ ಏನು ಮಾಡಬೇಕು ಅಂತೇಳಿದ್ರೆ ಒಗ್ಗರಣೆ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕಬೇಕು. ರೆಡಿಮೇಡ್ ಪಲಾವ್ ಮಸಾಲೆನೂ ಹಾಕ್ಬೋದು. ನಾವಿನ್ನು ಪಲಾವ್ಗೆಲ್ಲ ರೆಡಿಮೇಡ್ ಮಸಾಲೆ ಏನು ಹಾಕೋಂಗಿಲ್ಲ, ಬಿಸಿಬೇಳೆಬಾತಿಗೆ ಹಾಕ್ತೀನಿ, ಅದು ಚೆನ್ನಾಗಿರ್ತೈತಿ. ಬಟ್ ಪಲಾವ್ ಮಸಾಲೆ ನನಗೇನಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಇಷ್ಟು ಮಸಾಲೆ ಹಾಕಿದರೆ ಸಾಕು, ಚೆನ್ನಾಗಿ ಬರ್ತೈತಿ ಟೇಸ್ಟು. ಕುಕ್ಕರಲ್ಲೇ ಮಾಡ್ತೀನಿ ನಾನು ಯಾವಾಗಲೂ ಪಲಾವನ್ನು, ಪಾತ್ರೆನ ಮಾಡೋಂಗಿಲ್ಲ. ಸೊ ಈಗ ಒಂದು 4 ಟೇಬಲ್ಸ್ಪೂನ್ ಅಷ್ಟು ಆಯಿಲು, ಸಾಸಿವೆ, ಜೀರಿಗೆ, ಹಂಗೆ ಏನೆಲ್ಲ ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ತರಕಾರಿ ಮತ್ತು ಪೇಸ್ಟು, ರುಬ್ಬಿದ ಪೇಸ್ಟು ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ.
जो तुम ना मेरी बाहों में, मैं तो सो नहीं सकता, खुदा ने तुझको दिया मुझे तुझ। ಇವಾಗ ಇಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ನೀರು ಹಾಕಿದ್ದೀನಿ. ನಾವು ಎಷ್ಟು ಅಕ್ಕಿ ಹಾಕ್ತೇವೋ ಅದರ ಡಬ್ಬಲ್ ಅಷ್ಟು ನೀರು ಹಾಕ್ತೀವಿ. ಹಾಗೆ ನಾನಿಲ್ಲಿ ಸೋನಾ ಮಸೂರಿ ರೈಸ ಯಾವಾಗಲೂ ಬಳಸೋದು. ನನಗೆ ಬಾಸುಮತಿ ಫ್ಲೇವರು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಹಂಗೆ ಬಾಸುಮತಿ ರೈಸ್ ತೊಗೊಂಡು ಬಂದು ಹಾಗೆ ಇದ್ದಾವೆ, ಯೂಸ್ ಮಾಡಿಲ್ಲ. ಒಂದು ಎರಡು ಸರಿ ಮಾಡಿದೆ, ಅದು ಯಾಕೋ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಯಾಕೋ ನಂಗೆ ಆ ಫ್ಲೇವರು. ಹಾಗಾಗಿ ಇವಾಗ ನಾನು ಅದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಎಲ್ಲ ಹಾಕಿದ್ದಾಯಿತು, ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಶಲ್ ಬರೆಸ್ತೀವಿ ನಾವು. ನಮ್ಮ ಕುಕ್ಕರ್ ಚೆನ್ನಾಗಿ ಏರ್ತಕ್ಕಂಥದ್ದು, ಹಾಗಾಗಿ ಒಂದು ವಿಶಲ್ಗೆ ಚೆನ್ನಾಗಿ ಬಿಡಿಬಿಡಿಯಾಗಿ ಮತ್ತು ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿರ್ತವವು. ಮತ್ತು ಇವಾಗ ಪಲಾವಿಗೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಟ್ಟಾದಮೇಲೆ ರಾಯತ ಮಾಡ್ಕೊತೀವಿ. ಮಾಮೂಲಿಯಾಗಿ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀವಿ ಅಷ್ಟೇ. ಮತ್ತು ಕ್ಯಾರೆಟು ಒಂದೊಂದ್ಸರಿ ಇಷ್ಟ ಆದರೆ ಹಾಕ್ತೀನಿ, ಇಲ್ಲ ಒಂದೊಂದ್ಸರಿ ಬೇಡ ಅನಿಸಿದಾಗ ಬಿಟ್ಟಿರ್ತೀನಿ. ಸಿಂಪಲ್ಲಾಗಿ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಅದೆಲ್ಲ ಏನು ಹಾಕಲ್ಲ ನಾನು, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಅಷ್ಟೇ. ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪನ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗೀತು, ರಾಯತನೂ ರೆಡಿ ಆಯಿತು. ನೋಡಿರಿ ಪಲಾವು ಮತ್ತು ರಾಯತ ರೆಡಿ ಆಯ್ತು ಇವಾಗ. ಸೊ ಇಷ್ಟ ಆಗಿದ್ದರೆ ನೀವು ಈ ಥರ ಮಾಡಿರಿ. ನಮ್ಮನೆಯವರು ಇವನ್ನ ಕೂರಿಸ್ಕೊಂಡು ಅದೇ ಸಂಗೀತ ಪ್ರಾಕ್ಟೀಸ್ ಮಾಡ್ಸೋಕತ್ತಿದ್ರೆ ಸಾರಿಗಮಪ್ಪ, ಅದೆಲ್ಲ ಅವನಿಗೆ ಶೀತ ಬೇರೆ ಆಗಿಬಿಟ್ಟಿತ್ತು. ಹಂಗೆ ಇವ್ರ ಪ್ರಾಕ್ಟೀಸನ್ನು ನೀವು ಒಂದು ಸ್ವಲ್ಪ ನೋಡ್ರಿ ಹೆಂಗೆ ಮಾಡ್ತಾರೆ ಅಂತೇಳಿ. ಮ್ಯಾಗ ಹೇಳ್ಬಾರ್ದು ಹೈ ಪಿಚ್ನಾಗ. ಸ ರೀ ಗ ಮ ಪ ದ ನೀ ಸ ರೀ ಗ ಮ ಪ ದ ನೀ ಸ ರೀ ಗ ಮ ಪ ದ ನೀ ಸಾವಿರದ ಶರಣು ಸರನು ಅಲ್ಲ ಶರಣು ಸರಣು ಶ ಸ ಥು ಶ ಸ ಯೋ ಸಲ ಶ ಶ ಶಂಖನ್ ಶಂಖ ನೀನು ನೆಗಡೆಗೆ ತಲಾದಕ. ಓ ನನ್ನ ಚೇತನ ಚೇತನ ಓ ಮರ್ತೆ ಓ ನನ್ನ ಚೇತನ ನನ್ನ ಚೇತನ ಆಗುನಿ ಆಗುನಿ ಅನಿಕೇತನ ಆಗುನಿ ಅನಿಕೇತನ. ಸೀರಿಯಸ್ ಆಗಿರ್ಬೇಕಪ್ಪ. ಆಗುನಿ ಅನಿಕೇತನ ಹೇಳ. ಆಗುನಿ ಆಗುನಿ ಅನಿಕೇತನ ಅನಿಕೇತನ ರೂಪ 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 ಮ್ಯಾಲ ಹೈ ಪಿಚ್ಗೆ ಹಾಕಿ ಹೋಗ್ತೀಯ ನೀನು, ಚೀರ್ಬಾರ್ದು. ರೂಪ 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 ಗಳನು ದಾಟಿ ಗಳನು ದಾಟಿ ಗಳನು ದಾಟಿ ದಾ ಹಿಂಗ ಬರ್ಬೇಕ ದಾಟಿ ದಾಟಿ ನಾಮ